ನಮಸ್ಕಾರ ವೀಕ್ಷಕರಿ, ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ. IBPS ನೇಮಕಾತಿ 2020 1557 ಕ್ಲರ್ಕ್ ಹುದ್ದೆಗಳಿಗಾಗಿ IBPSನ ಮೂಲಕವಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇವು ಸಂಪೂರ್ಣವಾಗಿ ಸರ್ಕಾರಿ ಬ್ಯಾಂಕ್ ಹುದ್ದೆಗಳಾಗಿದ್ದು ಅಭ್ಯರ್ಥಿಗಳಿಗೆ ಭರ್ಜರಿ ಕೊಡುಗೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ IBPS ನೇಮಕಾತಿ 2020 ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಅಪ್ಪಾಜಿ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡಿತಾ ಇರಿ. ಇರ್ತಕ್ಕಂಥ ವಯೋಮಿತಿಯನ್ನು ನೋಡೋದಾದರೆ ಕನಿಷ್ಠ 20 ವರ್ಷವನ್ನು ಅಭ್ಯರ್ಥಿಗಳು ಪೂರ್ಣ ಮಾಡಿರಬೇಕಾಗಿರುತ್ತೆ. ನಂತರ ಗರಿಷ್ಠ 28 ವರ್ಷವನ್ನು ಪೂರ್ಣಗೊಳಿಸಿರಬೇಕಾಗತ್ತೆ. ವಯೋಮಿತಿಯ ಸಡಿಲಿಕೆಯನ್ನು ನೋಡೋದಾದರೆ SST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ನಂತರದಲ್ಲಿ ಈ ಹುದ್ದೆಗಳಿಗೆ ಇರ್ತಕ್ಕಂತಹ ವಿದ್ಯಾರ್ಥಿಯನ್ನು ನೋಡೋದಾದರೆ ಯಾವುದೇ ರೀತಿಯಾದಂತಹ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಕೇವಲ 18-28 ವರ್ಷದ ಒಳಗಿನ ಎಲ್ಲ ಡಿಗ್ರಿ ಹೋಲ್ಡರ್ಸ್ಗಳಿಗೂ ಕೂಡ ಈ ಹುದ್ದೆಗಳು ಅಪ್ಲಿಕೇಬಲ್ ಆಗುತ್ತೆ. ನಂತರ ಈ ಹುದ್ದೆಗಳನ್ನ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇರ್ತಕ್ಕಂತಹ ದಿನಾಂಕಗಳನ್ನು ನೋಡೋದಾದರೆ ಅರ್ಜಿ ಸಲ್ಲಿಕೆಯ ಪ್ರಾರಂಭಿಕ ದಿನಾಂಕ ಇದ್ದದ್ದು 2/9/2020, ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಇದ್ದದ್ದು 23/9/2020 ಆಗಿರುತ್ತೆ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಇರ್ತಕ್ಕಂಥ ಅರ್ಜಿ ಶುಲ್ಕವನ್ನು ನೋಡೋದಾದರೆ SST ಅಂಗವಿಕಲ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕೇವಲ 175 ರೂಪಾಯಿ ಅರ್ಜಿ ಶುಲ್ಕ ಇದ್ದು, ನಂತರ ಸಾಮಾನ್ಯ ಅಭ್ಯರ್ಥಿಗಳಿಗೆ 850 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿರುತ್ತೆ. ಪರೀಕ್ಷಾ ಕೇಂದ್ರಗಳನ್ನು ನೋಡೋದಾದರೆ ಬೆಂಗಳೂರು, ಬೆಳಗಾವಿ, ಬೀದರ್, ದಾವಣಗೆರೆ, ಧಾರವಾಡ ಮತ್ತು ಕಲಬುರಗಿಯಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ನಿಗದಿಪಡಿಸಲಾಗಿದ್ದು, ಈ ಪರೀಕ್ಷಾ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳು ತಮ್ಮ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದಾಗಿದೆ. ನಂತರದಲ್ಲಿ ಈ ಒಂದು ಹುದ್ದೆಗಳಿಗೆ ಇರತಕ್ಕಂಥ ಪರೀಕ್ಷಾ ವಿಧಾನವನ್ನು ನೋಡೋದಾದರೆ ಪರೀಕ್ಷಾ ವಿಧಾನ ಎರಡು ರೀತಿಯಲ್ಲಾಗಿದ್ದು, ಒಂದು ಪ್ರಿಲಿಮಿನರಿ ಎಕ್ಸಾಮ್, ಮತ್ತೊಂದು ಮೇನ್ಸ್ ಎಕ್ಸಾಮ್. ಓಕೆ, ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಅಂತ ಎರಡು ಘಟ್ಟದಲ್ಲಿ ಈ ಪರೀಕ್ಷೆಗಳು ನಡೆಯುತ್ತೆ ಸ್ನೇಹಿತರೆ. ಸೊ ಈ ಹುದ್ದೆಗಳ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ನೀವು IBPS ವೆಬ್ಸೈಟ್ನಲ್ಲಿಯೂ ಕೂಡ ಪಡೆದುಕೊಳ್ಳಬಹುದಾಗಿದೆ ಅಂತ ಹೇಳ್ತಾ, ಪರೀಕ್ಷೆಯ ವಿಧಾನವನ್ನು ನೋಡೋದಾದರೆ ಇಲ್ಲಿ ನಿಮಗೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ 30 ಅಂಕಗಳಿಗಾಗಿ ಇರುತ್ತೆ. ನಂತರದಲ್ಲಿ ನ್ಯೂಮೆರಿಕಲ್ ಎಬಿಲಿಟಿ 35 ಅಂಕಗಳಿಗಾಗಿ, ರೀಸನಿಂಗ್ ಎಬಿಲಿಟಿ 35 ಅಂಕಗಳಿಗಾಗಿ, ಟೋಟಲ್ 100 ಅಂಕಗಳಿಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಗದಿ ಮಾಡಲಾಗಿರುತ್ತೆ. ಓಕೆ, ನಂತರದಲ್ಲಿ ನೋಡೋದಾದರೆ ಮೇನ್ಸ್ ಎಕ್ಸಾಮ್ ಇದ್ದದ್ದು ಜನರಲ್ ಮತ್ತು ಫೈನಾನ್ಷಿಯಲ್ ಅವೇರ್ನೆಸ್ 50 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ, ಜನರಲ್ ಇಂಗ್ಲೀಷ್ 40 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ, ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇದ್ದಿದ್ದು 50 ಅಂಕಗಳನ್ನು ಒಳಗೊಂಡಿರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 50 ಅಂಕಗಳನ್ನು ಒಳಗೊಂಡಿರುತ್ತೆ. ಟೋಟಲ್ ಆಗಿ 190 ಅಂಕಗಳಿಗಾಗಿ ಈ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿರುತ್ತೆ. ಓಕೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದ್ದದ್ದು 200 ಅಂಕಗಳಿಗಾಗಿ ಈ ಪರೀಕ್ಷೆ ಇದ್ದದ್ದು ನಿಗದಿ ಮಾಡಲಾಗಿರುತ್ತೆ ಸ್ನೇಹಿತರೆ. ಇವತ್ತು ಕೊಟ್ಟಿರ್ತಕ್ಕಂಥ ಈ IBPS ಹುದ್ದೆಗಳ ನೇಮಕಾತಿಯ ಮಾಹಿತಿ ಇದ್ದು ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕನ್ನು ಮಾಡಿ, ಇದೇ ರೀತಿಯಾಗಿಂಥ ವಿಡಿಯೋಗಳನ್ನು ಹೆಚ್ಚು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹವನ್ನು ಕೊಡಿ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಜೊತೆಗೆ ಫೇಸ್ಬುಕ್ನಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ಅಪ್ಪಾಜಿ ಅಕಾಡೆಮಿಯನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿಯೂ ಕೂಡ ಅಪ್ಪಾಜಿ ಅಕಾಡೆಮಿ ಅನ್ನುವಂಥ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.